ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಎ ಒನ್ ಚಾನಲ್ಗೆ ಸ್ವಾಗತ. ಇಂದು ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ರವರ ನೇರ ಪ್ರಸಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೌದು ವೀಕ್ಷಕರೇ, ಇಂದು ದಾವಣಗೆರೆ ಮಹಾನಗರ ಪಾಲಿಕೆ 26ನೇ ವಾರ್ಡಿನ ಸದಸ್ಯರಾದಂತಹ ಶ್ರೀಯುತ ಅಬ್ದುಲ್ ಲತೀಫ್ ಸಾಬ್ ರವರು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಇಂದು ಎಲ್ಲ ಕಾರ್ಯಕರ್ತರು ಸಂತೋಷ ವ್ಯಕ್ತಪಡಿಸಿದರು. ಎ ಒನ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರೀತಿಯ ನ್ಯಾಯವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಹಾಗೂ ಕಾರ್ಯಕರ್ತರಿಗೂ ಈ ಭಾಗದ ಜನಗಳಿಗೂ ನಮ್ಮ A1 ಯೂಟ್ಯೂಬ್ ನ್ಯೂಸ್ ಚಾನೆಲ್ ವತಿಯಿಂದ ಕಾರ್ಪೊರೇಟರ್ ಆದಂತಹ 26ನೇ ವಾರ್ಡಿನ ಕಾರ್ಪೊರೇಟರ್ ಆದಂತಹ ಅಬ್ದುಲ್ ಲತೀಫ್ ಅವರಿಗೆ ಕಾರ್ಯಕರ್ತರು ಸಹ ಈ ಸಭೆಯಲ್ಲಿ ಈ ಪ್ರತಿಜ್ಞಾ ದಿನದ ಸಮಾರಂಭವನ್ನು ನಾವು ಜಾಲತಾಣದ ವತಿಯಿಂದ ವೀಕ್ಷಣೆ ಮಾಡಿ ಎಲ್ಲ ಈ ಪ್ರತಿಜ್ಞಾ ದಿನದ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಇವತ್ತು ಏನು ಪ್ರತಿಜ್ಞಾ ದಿನವನ್ನು ಆಚರಿಸಿದ್ದಾರೆ ಅದೆಲ್ಲ ನಾವು ಜಾಲತಾಣದ ವತಿಯಿಂದ ಇವತ್ತು ಡೈರೆಕ್ಟ್ ಲೈವ್ ಫಂಕ್ಷನನ್ನು ನೋಡಿದ್ದೀವಿ ಮತ್ತು ಅದರ ಬಗ್ಗೆ ನಾವು ಈ ಸಮಾರಂಭದಲ್ಲಿ ಮುಖಂಡರು ಏನು ಹೇಳಕ್ಕೆ ಬಯಸ್ತಾರೆ ಅಂತೇಳಿ ನಾವು ಇವರ ಜೊತೆ ಮಾತಾಡಬೇಕಂತಿದ್ದೀವಿ. ಈಗ ಮೊದಲನೇದಾಗಿ ಮೌಲಾ ಸಾಬ್ರವರು ಕಾಂಗ್ರೆಸ್ ಮುಖಂಡರು ಈ ಒಂದು ಪ್ರತಿಜ್ಞಾ ದಿನವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತ ನಾವು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರನ್ನ ಕೇಳ್ತಿದ್ದೇವೆ. ಪ್ರತಿಜ್ಞಾ ದಿನವನ್ನು ನಾವು ಭಾಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಈ ಒಂದು ಪ್ರತಿಜ್ಞಾ ದಿನ ಇದು ಒಂದು ಭಾಳ ಹಿಂದಿನ ಇತಿಹಾಸದ ಪುಟದಲ್ಲಿ ಬರೆಯುವಂತಹ ಒಂದು ಪ್ರತಿಜ್ಞಾ ದಿನವನ್ನು ಈಗ ಎಲ್ಲ ನಾವು ಕಾಂಗ್ರೆಸ್ಸಿನವರು ಆಚರಿಸುತ್ತಿದ್ದೇವೆ. ಕಾಂಗ್ರೆಸ್ಸನ್ನು ಸದೆಬಡಿಯುವ ಕೆಲಸವನ್ನು ಇವರು ಕುತಂತ್ರದಿಂದ ಮಾಡಿದ್ದಾರೆ. ಆದರೆ ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಈ ಒಂದು BJPಯವರನ್ನು ಸದೆಬಡಿದು ಇನ್ನು ಮುಂದೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ ಯಾವಾಗಲೂ ರಾಜ್ಯವನ್ನು ಆಳುತ್ತದೆಂದು ನಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದ ಮೌಲಾ ಸಾಬ್ ರವರಿಗೆ. ಈ ಪ್ರತಿಜ್ಞಾ ದಿನವನ್ನು ತಾವು ಹೇಗೆ ಇದನ್ನು ಸಮರ್ಥಿಸಿಕೊಂಡಿದ್ದೀರಿ ಹಾಗೂ ಈ ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಈ ಸಭೆಯನ್ನು ಉದ್ದೇಶಿಸಿ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಮೊದಲನೇಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪದಗ್ರಹಣವನ್ನು ಮಾಡುವ ಮೂಲಕ ಅವರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು, ವಂದನೆಗಳು ಸಲ್ಲಿಸ್ತೇವೆ. ಈ ದಿವಸ ನೀವು ನೋಡಾಕತ್ತೀರಿ, ಹಿಂದೆ ದಿನಗಳಲ್ಲಿ ನಡೆಯುವಂಥ ಷಡ್ಯಂತ್ರಗಳು ಏನೇನು ನಡೆಯಾಕತ್ತವೆ, ಕುತಂತ್ರಗಳು ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ದರೂ ಕೂಡ ನಪುಂಸಕರ ರೀತಿಯಲ್ಲಿ ನಡೆಯುತ್ತಿದೆ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಹಿಂಬಾಲಿಸಿ ಬಂದು ನಮ್ಮವರೇ ಕೊಂಡ್ಕೊಂಡು ಹೋಗಿ ಅವ್ರಿಗೆ ಮತ್ತೆ ಈ ರಾಜ್ಯವನ್ನು ಆಳಕತ್ತಿದ್ದಾರೆ. ಆದರೂ ಅವರಲ್ಲಿ ಆ ಯೋಗ್ಯತೆ ಇಲ್ಲ ಆಳಕ್ಕೆ. ಕಾರಣ ನಾವು ಹುಟ್ಟಿಸಿರೋ ಮಕ್ಕಳು ತಗೊಂಡು ಹೋಗಿ ನಮ್ಮ ಮೇಲೆ ಚೂ ಬಿಡಕತ್ತಿದ್ದಾರೆ. ಅದಕ್ಕೆ ಈಗ ಬಂಡೆ ಬಂದಿದೆ, ಒಂದು ಹೊಡೆತ ಹೊಡೆದ್ರೆ ಅದು ಅಡಿಪಾಯ ಆಗ್ತೈತಿ, ಏಳನೇ ಹೊಡೆತಕ್ಕೆ ಅಡಿಗಂಬ ಆಗ್ತೈತಿ ಅಂತ ಹೇಳಿದ್ರು ಅವರು. ಇನ್ನೊಂದು ಹೊಡೆತಕ್ಕೆ ಆಯ್ತಾರ ಶಿಲೆ ಆಗುತ್ತೆ, ಶಿಲ್ಪಿ ಆಗುತ್ತೆ ಅಂತ ಹೇಳೋ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ. ಆ ಶಕ್ತಿ ಕೂಡ
ಅವರಿಗೆ ಭಗವಂತ ಕೊಳ್ಳಿ ಅಂತೇಳಿ ಈ ದಿವಸ ಈ ಯುವಕರು ಕೂಡ ನಾವು ಹಿರಿಯರು ಎಲ್ಲ ಸೇರಿ ಅಧ್ಯಕ್ಷರು ಆಗಿರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಜೊತೆಗೆ ಇದ್ದೀವಿ ಅಂತ ಹೇಳಿ ಇನ್ನೂ ಉನ್ನತ ಸ್ಥಾನ ಹೋಗಲಿ ಅಂತ ಹೇಳಿ ನಾವು ಕೂಡ ಆರಿಸಿದ್ದೇವೆ. ಅವರಿಗೂ ದೇವರು ಆರೋಗ್ಯ ಕೊಡಲಿ, ಮುಂದಿನ ದಿನಗಳಲ್ಲಿ ಅವರು ಈ ಕಾಂಗ್ರೆಸ್ ಪಕ್ಷವನ್ನು ಮೇಲೆ ಕೆತ್ತುವ ಕೆಲಸ ಮಾಡಲಿ, ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲಿ ಅಂಥೇಳಿ ಅವರು ಆ ಪ್ರೋಗ್ರಾಮ್ಗಳನ್ನು ರೂಪಿಸಿ ಎಲ್ಲರಿಗೂ ಹತ್ತಿರ ತಗೊಳ್ಳಿ ಅಂಥೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕಮಲ್. ಅವರು ಈಗ ತಾವು ಏನನ್ನು ಈ ಸಭೆಯನ್ನು ಉದ್ದೇಶಿಸಿ ಹೇಳಕ್ಕೆ ಬಯಸ್ತೀರಿ? ನಾವು ಭಾಳ ಸಂತೋಷ ಆಗಿದೆ, ಕಾರ್ಯಕರ್ತರೆಲ್ಲ ಭಾಳ ಹುಮ್ಮಸ್ಸು ತುಂಬಿದ್ದಾರೆ. ನಮ್ಮ ನಾವು ಈ ವಿಭಾಗದಲ್ಲಿ ಭಾಳ ಹಿಂದಿನಿಂದಲೂ ಮೌಲಾಸಾಬ್ ಅವರು ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಗರಸಭೆಯ ಕಾಮಗಾರಿ ಸಮಿತಿ ಅಧ್ಯಕ್ಷರು ಆಗಿದ್ದರು. ಅವರ ನೇತೃತ್ವದಲ್ಲಿ ನಾವು ಅಬ್ದುಲ್ ಲತೀಫು ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ನಮ್ಮ ಹಿರಿಯರು ಅವ್ರ ಹಿಂದೆ ಆ ಕಾಲದಿಂದನೂ ಸುಮಾರು 30-40 ವರ್ಷದಿಂದ ಪಕ್ಷ ಬೆಳೆಸ್ಕೊಂತ ಬಂದಿದ್ದೀವಿ. ಇವತ್ತು ಭಾಳ ಸಂತೋಷದ ದಿನ, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಇರ್ತಕ್ಕಂಥ ಬಿ ಜೆ ಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅವರಿಗೆ ಯಾವ ಅರ್ಹತೆಯೂ ಇಲ್ಲ. ನಮ್ಮ ಪಕ್ಷಕ್ಕೆ ಪಕ್ಷದ ಶಾಸಕರನ್ನು ಅವರು ಕೊಂಡುಕೊಂಡು ಇಂತಹ ಕಾರ್ಯ ಮಾಡಿದ್ದಾರೆ. ನಾವು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಡಿ ಕೆ ಶಿವಕುಮಾರ್ ಸಾಹೇಬರವರ ನಾಯಕತ್ವದಲ್ಲಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಮುಖಂಡರಾದ ಶಾಮನೂರು ಶಿವಶಂಕರಪ್ಪ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ನಾಯಕತ್ವದಲ್ಲಿ ನಾವು ಪಕ್ಷ ಬೆಳೆಸೋಣ. ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷ ಅಧಿಕಾರಕ್ಕೆ ತರುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ತಮ್ಮಲ್ಲಿ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ಸಂದರ್ಭದಲ್ಲಿ ಉತ್ತರಿಸಬೇಕು. ನೂತನ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ಗೆ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಒಳ್ಳೆ ಇಂಥ ಸಂದರ್ಭದಲ್ಲಿ ಇಂಥ ನಾಯಕ ಬೇಕಾಗಿತ್ತು, ಸಿಕ್ಕಿದ್ದಾರೆ. ಈ ಪಕ್ಷಕ್ಕೆ ದುಡಿಬೇಕು ಎಲ್ಲರೂ. ಇನ್ಮೇಲೆ ಈ ದೇಶದಾಗ ಬಿ ಜೆ ಪಿ ಹಟಾವ್, ದೇಶ ಬಚಾವ್ ಅಂಥೇಳಿ ಇಲ್ಲಿಂದನೇ ಶುರು ಆಗಬೇಕಂಥೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದವರೇ. ಎಸ್ ನಾಯಕರು ಜಾಕೀರ್ ಹುಸೇನ್ ಡಾನೆಬಾಗ್ರವರು, ಈ ಪ್ರತಿಜ್ಞಾ ದಿನದಂದು ನಿಮ್ಮ ಅನಿಸಿಕೆ ಏನು? ಸರ್, ಏನಿಲ್ಲ, ಭಾಳ ಖುಷಿ ಆಗ್ತಾಯಿದೆ. ಡಿ ಕೆ ಶಿವಕುಮಾರ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಆದ ಕಾರಣ ಅವರು ಇನ್ಮುಂದೆ ಕಾಂಗ್ರೆಸ್ ಬಿಗಿ ಭದ್ರತೆ ಆಗುತ್ತೆ ಅಂತ ನಾನು ಬಯಸುತ್ತೇನೆ. ಇನ್ಮುಂದೆ ಕಾಂಗ್ರೆಸ್ ಆಡಳಿತ ಬರುತ್ತೆ ಅಂತ ಕಾಣುತ್ತಿದೆ. ಸರ್, ಪನ್ನಿ ಅವರು ಈ ಪ್ರೋಗ್ರಾಮ್ ಬಗ್ಗೆ ಕುರಿತು ಏನು ಮಾತಾಡ್ತಾರೆ ಅಂತ ಹೇಳೋಣ. ನಮಸ್ಕಾರಗಳು ಎಲ್ಲ ಮುಖಂಡರಿಗೂ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಈ ದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಹೊಸ ಅಧ್ಯಕ್ಷರ ಬಗ್ಗೆ ಬಹಳ ಅಪೇಕ್ಷೆಗಳು ಇಟ್ಕೊಂಡಿದ್ದಾರೆ ಕರ್ನಾಟಕದ ಜನತೆ ಹಾಗೂ ಕಾರ್ಯಕರ್ತರು ಹಾಗೂ ಮುಖಂಡರು. ಅವರು ಈ ಒಂದು ಸನ್ನಿವೇಶದ ಮೇಲೆ ಎಂತಹ ಕೆಲಸ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕು, ನವಚೈತನ್ಯ ಆಗಬೇಕು ಕರ್ನಾಟಕ. ಈ ಒಂದು ಇವತ್ತು ಜಾಲತಾಣದ ವತಿಯಿಂದ ಏನು ವೀಕ್ಷಣೆ ಆಗಿದೆ ಈ ಸಮಾರಂಭ, ಇದರಲ್ಲಿ ಎಲ್ಲ ಕರ್ನಾಟಕದ ಜನತೆ ಕೂಡ ಈ ಒಂದು ಸಮಾರಂಭವನ್ನು ವೀಕ್ಷಣೆ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ 26ನೇ ವಾರ್ಡ್ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಹಾಗೂ ಕಾಂಗ್ರೆಸ್ ಮುಖಂಡರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್, ಜೈ ಕಾಂಗ್ರೆಸ್. ಉದ್ದೇಶಿಸಿ ಮಾತಾಡಬೇಕು. ಕಾಂಗ್ರೆಸ್ ಪಕ್ಷ ಒಂದು ಸೇವೆ ಸಲ್ಲಿಸುವ ಅವಕಾಶ ಮಾಡಿಕೊಟ್ಟಿದ್ದೆ ಅಂತ ಹೇಳಿ ನಾನು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸುವ ಮೂಲಕ ಈ ನನ್ನ ಒಂದು ಮಾತನ್ನು ಮುಗಿಸುತ್ತೇನೆ. ತಜಮ್ಮಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ಹೇಳಬೇಕು. ಎನ್ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಸ್ವೀಕರಿಸಿದ್ದಾರೆ. ಹಾಗೂ ನಮ್ಮ ಅನಿಸಿಕೆ ಏನಪ್ಪ ಅಂತಂದರೆ, ಮಿಸ್ ಕಾಲ್ ನಂಬರ್ ಇದೆ, ಈಗ ನೀವು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಬೇಕಂದ್ರೆ ಅದಕ್ಕೆ ಬೆಂಬಲ ಕೊಡಬೇಕಂದ್ರೆ 7636366666 ನಿಮ್ಮ ಮಿಸ್ ಕಾಲ್ ಕೊಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಬೇಕಂಥೇಳಿ ಈ ಸಮಯದಲ್ಲಿ ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ. ಧನ್ಯವಾದ.